ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದು ಮರೆಯಲೇಬೇಡಿ. ಹಲೋ ನಮಸ್ಕಾರ, ನೀವೇನಾದ್ರೂ WWE ಫ್ಯಾನ್ ಆಗಿದ್ರೆ ನಾನು ಈಗಲೇ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಈ ವಿಡಿಯೋನ ನಿಲ್ಲಿಸ್ಬಿಡಿ, ಈ ವಿಡಿಯೋನ ನೋಡೋದಕ್ಕೆ ಹೋಗ್ಲೇಬೇಡಿ. WWE ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್, ಒಂದ್ ಕಾಲದಲ್ಲಿ WWE ರಾತ್ರಿ 10 ಗಂಟೆಗೂ ಕಾದಿ WWE ನೋಡಿ ಸ್ಕೂಲ್ ಅಲ್ಲಿ ಹೋಗಿ ಮಚ ಅವನನ್ನ ಹೊಡೆದ ಮಚ ಇವ್ನಿಂಗ್ ಹೊಡೆದ ಅಂತ ಹೇಳೋದೇ ಒಂದೆಲ್ಲ ಖುಷಿ ಆಗ್ತಾ ಇತ್ತು. ಹಾಗಂದ್ರೆ ಈ ವಿಡಿಯೋ ಅಲ್ಲಿ ಇವತ್ತು WWE ನ ರಹಸ್ಯ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ರಾಕೇಶ್, ಪಾಗ ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಟ್ಯೂಟ್ಸ್. WWE ನ ಕೆಲವರು ರಿಯಲ್ ಅಂತ ನೋಡ್ತಾರೆ, ಇನ್ನು ಕೆಲವರು ಜಸ್ಟ್ ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತಾರೆ. WWE ನ ನೋಡಿ ಅಥವಾ ನೋಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ, WWE ರಿಯಲ್ ಅಥವಾ ಸ್ಕ್ರಿಪ್ಟೆಡ್ ಅಂತ ನಾನು ಈ ವಿಡಿಯೋ ಅಲ್ಲಿ ಹೇಳ್ತೀನಿ. ಒಂದು ಮನೆ ಕಟ್ಟೋದಕ್ಕೆ ಇಟ್ಟಿಗೆ ಯಾವ ತರ ಇಂಪಾರ್ಟೆಂಟ್, ಅದೇ ತರ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದಕ್ಕೆ ನೀವು ನಮ್ಮ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಆಗಿದ್ದಾರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಆಗಿ, ನಾನು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ನಾನು ಈಗಾಗಲೇ WWE ಮೇಲೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕಾಮೆಂಟ್ಸ್ ಬಂದಿತ್ತು, ನೀನು ಏನಂಗಂತೀಯಾ, ಹಂಗ್ ಮಾಡಂಗಿಲ್ಲ, ಈ ವಿಡಿಯೋ ಡಿಲೀಟ್ ಮಾಡು ಅದು ಇದು ಅಂತ ಎಲ್ಲ. ನೀವು ಆ ವಿಡಿಯೋನ ನೋಡಬೇಕಂದ್ರೆ ಇಲ್ಲಿ ಐಕಾನ್ ಅಲ್ಲಿ ಬಿಟ್ಟಿದ್ದೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಸಹ ಲಿಂಕ್ ಆಗಿದ್ದೀನಿ, ನೀವು ನೋಡ್ಬೋದು. ಮೊದಲನೇದಾಗಿ TripleH ಅವರು, ಇನ್ನ WWE ಹೊಸದಾಗಿ ಜಾಯಿನ್ ಆಗಬೇಕು ಅನ್ಕೊಂಡಿರೋ ಪಾರ್ಟಿಸಿಪೆಂಟ್ಸ್ಗೆ WWE ರಿಂಗ್ ಅಲ್ಲಿ ಯಾವ ತರ ಆಕ್ಷನ್ ಮಾಡಬೇಕು ಅಂತ ಹೇಳ್ಕೊಡುವ ಒಂದು ವಿಡಿಯೋ ಲೀಕ್ ಆಗಿದೆ, ಅದನ್ನ ಈಗ ನೀವೇ ನೋಡಿ. Everybody get the ring. Take a bump. Take a bump. Flat back. It's the difference between that bump and that bump. What's the difference? ನೀವು ಅನ್ಕೋಬಹುದು ಹೊಸದಾಗಿ ಬಂದಿರೋ ಪಾರ್ಟಿಸಿಪೆಂಟ್ಗೆ ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳ್ಕೊಡ್ಲೇಬೇಕಲ್ಲ, ಇದನ್ನೇ ಇವನು ಸ್ಕ್ರಿಪ್ಟೆಡ್ ಅದು ಇದು ಅಂತ ಹೇಳ್ತಾ ಇದ್ದಾನೆ ಅಂತ. ನಾನು ಇಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಿರೋದು ಏನಂದ್ರೆ, ಇಲ್ಲಿ ಸ್ಟೆಂಟ್ಸ್ ಯಾವ ತರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಹೊರತು ರಿಯಲ್ ಆಗಿ ಫೈಟ್ ಯಾವ ತರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇಲ್ಲ. ಮತ್ತೆ WWE ಬಗ್ಗೆ ಸ್ವತಃ TripleH ಅವರೇನೆ ಏನ್ ಹೇಳಿದ್ದಾರೆ ಅಂತ ನೀವೇ ಒಂದ್ಸಲ ಕೇಳ್ಬಿಡಿ. What do we do in the ring? From the time we walk through the curtain to the time we walk back through the curtain, we tell a story. But we don't tell it with words, we tell it with our bodies. Armbar takedown. Goes right back down. ಅವ್ರು ಏನ್ ಹೇಳಿದ್ರು ಅಂತ ನೀವು ಕ್ಲೀನಾಗಿ ಕೇಳಿಸ್ಕೊಂಡ್ರ, ಅವ್ರು ಹೇಳ್ತಿರೋದು ಇಷ್ಟೇನೆ. ಅವ್ರು ಹೇಳೋದನ್ನ ಅವ್ರ ಮಾತುಗಳಲ್ಲೇ ಹೇಳ್ಬೇಕಂದ್ರೆ, ನಾವು ಕರ್ಟನ್ ಇಂದ ರಿಂಗ್ ಒಳಗೆ ಬರೋದುವರೆಗೂ ಹಿಡಿದು ರಿಂಗ್ ಇಂದ ಬ್ಯಾಕ್ ಕರ್ಟನ್ಗೆ ಹೋಗೋವರೆಗೂ ನಾವು ಒಂದು ಸ್ಟೋರಿ ಡೆಲಿವರಿ ಮಾಡ್ತೀವಿ, ಅದು ನಾವು ಬಾಯಲ್ಲಿ ಹೇಳೋದಿಲ್ಲ, ನಮ್ಮ ಬಾಡಿ ಮುಖಾಂತರ ನೋಡಿಸ್ತೀವಿ ಅಂತ. ಇದರಲ್ಲೇ ನಮಗೆ ಅರ್ಥ ಆಗುತ್ತೆ ಇದೊಂದು WWE ಅನ್ನೋದು ಒಂದು ಸ್ಕ್ರಿಪ್ಟೆಡ್ ಶೋ ಅಷ್ಟೇ. WWE ನ 1952 ಅಲ್ಲಿ ಜೆಸ್ ಮ್ಯಾಕ್ಮೋಹನ್ ಮತ್ತು ಟೂಟ್ಸ್ ಮಾಂಡ್ ಅಂತೇಳಿ ಇಬ್ಬರು ಸೇರಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದನ್ನು 1989 ಅಲ್ಲಿ ವಿನ್ಸ್ ಮ್ಯಾಕ್ಮೋಹನ್, ಇವರು CEO ಆಗಿರ್ತಾರೆ ಆ ಕಾಲದಲ್ಲಿ WWE. ಅವರು ಈ WWE ಅನ್ನೋದು ಒಂದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಬೇಸ್ಡ್ ಸ್ಕ್ರಿಪ್ಟೆಡ್ ಸ್ಟೋರಿ ಲೈನ್ ಇರೋ ಒಂದು ಎಂಟರ್ಟೈನ್ಮೆಂಟ್ ಶೋ ಅಂತ ಇವರು ಒಪ್ಕೊತಾರೆ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಬೇಕಂದರೆ ನೀವು ಗೂಗಲಲ್ಲಿ ಒಂದ್ಸಲ WWE ವಿಕಿಪೀಡಿಯಾ ಅಂತೇಳಿ ಒಂದ್ಸಲ ಸರ್ಚ್ ಮಾಡಿ. ನಿಮಗೆ ವಿಕಿಪೀಡಿಯಾ ಅನ್ನೋ ವೆಬ್ಸೈಟಲ್ಲಿ ಈ WWE ಬಗ್ಗೆ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ, ನಾನು ಹೇಳಿದ್ದು ಸಹ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಒಂದ್ಸಲ ನಿಮಗೆ ಇದರ ಏನು ಮೆನ್ಷನ್ ಮಾಡಿದ್ದಾರೆ ಅಂತೇಳಿ ಸ್ಕ್ರೀನ್ಶಾಟ್ ನೋಡಿಸ್ತೀನಿ, ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. ಈ ಸ್ಕ್ರೀನ್ಶಾಟ್ WWE ಬಗ್ಗೆ ವಿಕಿಪೀಡಿಯಲ್ಲಿ ಪಬ್ಲಿಷ್ ಆಗಿರೋ ಒಂದು ಸೆಗ್ಮೆಂಟ್ ಮಾತ್ರ, ನಾನು ಇದನ್ನು ಮೈನ್ ಪಾರ್ಟ್ ಒಂದು ಓದ್ಬಿಡ್ತೀನಿ. ಆ್ಯಸ್ ಇನ್ ದ ಅದರ್ ಪ್ರೊಫೆಷನಲ್ ರೆಸ್ಲಿಂಗ್ ಪ್ರಮೋಷನ್ಸ್, WWE ಶೋಸ್ ಆರ್ ನಾಟ್ ಲೆಗಿಟಿಮೇಟ್ ಕಂಟೆಂಟ್ಸ್ ಬಟ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಬೇಸ್ಡ್ ಫೀಚರಿಂಗ್ ಸ್ಟೋರಿ ಲೈನ್ ಡ್ರೈವನ್ ಸ್ಕ್ರಿಪ್ಟೆಡ್ ಅಂಡ್ ಕೋರಿಯೋಗ್ರಾಫ್ಡ್ ಮ್ಯಾಚಸ್. ಮತ್ತೆ ನೆಕ್ಸ್ಟ್ ಲೈನ್ಗೆ ಮೂವ್ ಆಗೋದಾದ್ರೆ, ದಿಸ್ ವಾಸ್ ಫಸ್ಟ್ ಪಬ್ಲಿಕಲಿ ಅಕ್ನಾಲೆಡ್ಜ್ ಬೈ WWE ಓನರ್ ವಿನ್ಸೆಂಟ್ ಮ್ಯಾಕ್ಮೋಹನ್ ಇನ್ 1989. ಇಲ್ಲಿ ಹೇಳ್ತಾ ಇರೋದು ಇಷ್ಟೇ, WWE ಮ್ಯಾಚಸ್ ಮುಂಚೆನೆ ಯಾರು ವಿನ್ ಆಗಬೇಕು, ಯಾರು ಯಾರಿಗೆ ಹೊಡಿಬೇಕು, ಯಾರು ಯಾವ ಶಾರ್ಟ್ ಯಾರಿಗೆ ಹೊಡಿಬೇಕು ಅಂತೇಳಿ ಮುಂಚೆನೆ ಫಿಕ್ಸ್ ಆಗಿರುತ್ತೆ ಅಂತ. ಇವರು ಸ್ಟೇಜ್ ಮೇಲೆ ಡ್ರಾಮಾ ಪರ್ಫಾರ್ಮ್ ಮಾಡೋ ಥರ ರಿಂಗಲ್ಲಿ ಫೈಟ್ನ ಪರ್ಫಾರ್ಮ್ ಮಾಡ್ತಾರೆ. ಈಗ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ WWE ಸ್ಕ್ರಿಪ್ಟೆಡಾ ಅಲ್ವಾ ಅಂತ. ನಿಮಗೆ ಏನನ್ಸುತ್ತೆ ಅಂತ ನೀವೇ ಒಂದ್ಸಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕ್ಬಿಡಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮಾತ್ರ ಮರೀಲೇಬೇಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಸಹ ಮರೀಲೇಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್ ಕನ್ನಡ ಟೆಕ್ ಟ್ಯೂಟ್ಸ್.